ನೆಕ್ಸ್ಟ್ ನೆಕ್ಸ್ಟ್ ಲೈನ್ ಬರೀ. ನಮ್ಮ ಸಾನು ಸ್ಟಡಿ ಟೇಬಲ್ದು ಓಪನಿಂಗ್ ಆಯಿತು ಇವತ್ತು, ಇವತ್ತಿಂದ ನಮ್ಮ ಸಾನು ಸ್ಟಡಿ ಟೇಬಲ್ ಯೂಸ್ ಮಾಡಾಕತ್ಲು. ಭಾಳಷ್ಟು ಜನ ಈ ಸ್ಟಡಿ ಟೇಬಲ್ದು ಲಿಂಕ್ ಕೇಳಾಕತ್ತೀರಿ ಕಮ್ಯುನಿಟಿ ಟ್ಯಾಬ್ ಒಳಗೆ ನಾನು. ವೆರಿ ಗುಡ್, ಕರೆಕ್ಟ್ ಐತೆ. ಕೆಳಗಿನ ಬರಿ ಲಿಂಕ್ ಹಾಕಕ್ಕೆ ಹೇಳ್ತೀನಿ ಇವರಿಗೆ. ಸೊ ವಿನಯ್ ಅವರು ನಿಮ್ಮ ಜೊತೆ ಈ ಕಮ್ಯುನಿಟಿ ಟ್ಯಾಬ್ ಒಳಗೆ ಇದ್ರದ್ದು ಲಿಂಕ್ ಶೇರ್ ಮಾಡ್ತಾರೋ. ಹಾಂ, ಕರ್, ವೆರಿ ಗುಡ್. ಸ್ಮಾಲ್ ಪಿಲ್ ಅಲ್ಲ. ವೆರಿ ಗುಡ್, ಕರೆಕ್ಟ್. ನೆಕ್ಸ್ಟ್ ಇದೊಂದು ಸ್ವಲ್ಪ ಎದ್ದು ಅನಿಸ್ತೈತೆ, ಫ್ರೆಶ್ ಕಲರ್ ಐತಲ್ಲ, ನಾನು ಸೆಲೆಕ್ಟ್ ಮಾಡಿದ್ದೆ. ಮೇರಾ ಚಾಯ್ಸ್ ಏ. ಡಂಗ್ರಿ ಸಿಗ್ತೈತಲ್ಲ ಮಿಂತ್ರಾ, ಮಿಂತ್ರಾದಾಗ ಸಿಗ್ತೈತೆ ಡಂಗ್ರಿ ಮನೆ ನೋಡಿನ. ಈಗ ಅಲ್ಲಿ ಆಫೀಸ್ದಿಂದ ಬರತ್ತಿದ್ದೀವ, ನಾ ಕಿಟಕಿಯಿಂದ ಅಲ್ಲಿ ಹೊರಕ್ ಕಲರ್ಫುಲ್ ಕಲರ್ಫುಲ್ ಎಲ್ಲ ನಾಗಪ್ಪ ಇಟ್ಟಾರಲ್ಲ, ಹಸ್ರಿಗೆ ಹಾಕ್ತೀನಿ. ಏ ಕಲರ್ಫುಲ್ ನಾಗಪ್ಪ ನೋಡಿ ಮಸ್ ಮಸ್ ಹತ್ತ ಆಕೆ ಏನಾಗತ್ತಾಳಂಗ, ಇನ್ನ ನೋಡೋದು ಇರಂಗಿಲ್ರಿ, ತೋರಿಸ್ಬೇಡ್ರಿ ಅಂತ. ನಾ ಖುಷಿಯಾಗಿ ತೋರ್ಸದ್ ನೀವು ಅಲ್ಲಿ ನೋಡು, ಅಲ್ಲಿ ನೋಡತ್ತ ಅಂದ ನೋಡು ನೋಡು ಲೇಟೆಸ್ಟ ನೀವು ಇಲ್ಲಂದ್ರ 25 ವರ್ಷ ಹಿಂದಿನ ಫೋಟೋಗಳ ಕೊಡ್ತಿದ್ಲಿ ಎರಡು ದಿವಸ ಎಲ್ಲರಿಗೂ ಎಲ್ಲ ಹೋದ್ರು. ಕೆಲವು ಕ್ಷಣಗಳ ನಂತರ ಏನ ಕಟ್ಟಿನ ಸಾರ ಕಡಬ ಮಾಡೋದೈತಿ ಇದ್ರೊಳಗ. ನನ್ ಪ್ಲೇಟ್ ಯಾವ್ದು? ಅತ್ ಬಹಳ ದಿವಸ ಆದ್ಮೇಲೆ ಅವಲಕ್ಕಿ ತಿನ್ಬೇಕತ್ ಮನಸ್ಸಾಗೈತಿ. ಸೊ ಅವಲಕ್ಕಿ ತಿನ್ನಕತ್ತೀನಿ. ಎಲ್ಲ ಅನ್ನಕ್ಕೇನೈತಿ, ಸ್ನಾಕ್ಸ್ ಎಲ್ಲ ತುಂಬ್ಯಾವ. ಶೇಂಗಾ ಉಂಡಿ ಫುಲ್ ಸ್ನಾಕ್ಸ್ ತುಂಬೈತ್ ನೋಡಿ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ. ರೆಡ್ ಇಲ್ಲ ಎಲ್ಲಿ ಹೋದು ರೆಡ್ ಜಮ್ಮುನ್ ಸ್ವಲ್ಪ ಇವ್ ನೋಡ್ಕೊಳ್ ಬಹಳ ಮಂದಿಗೆ ನೆನಪಾಗ್ಬೋದು ರೆಡ್ ಜಾಮೂನ್. ಇವ ಸ್ಕೂಲ್ದಾಗ ತಿಂತಿದ್ವಿ ಅದೇ ಸರಿ ತಿಂದಿಲ್ಲಿ ನನ್ನ ಫೇವ್ರೆಟ್ ಇದ್ದು ಇವಾಗ. ಗುಲಾಬ್ ಜಾಮೂನ್ ಅವ ನಿನ್ನೆ ಒಂದ್ ಅಂಗಡಿಗೆ ಹೋಗಿದ್ವಿ, ಅದ ಅಂಗಡಿ ಅನ್ಬೇಕು ಏನ್ ಹೋಟೆಲ್ ಅನ್ಬೇಕು ಗೊತ್ತಿಲ್ಲ. ಅಂದ್ರ ಒಂದ್ ಕಡೆ ಮಸ್ತ್ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಡ್ತಾರ, 21 ವೆರೈಟಿ ಹೋಳಿಗೆ. ಮತ್ತ ಅದ್ರ ಬಾಜುನ ಎಲ್ಲ ಸ್ನಾಕ್ಸ್ ಸಿಗ್ತಾವ, ಇವೆಲ್ಲ ಅಲ್ಲೇ ತಗೊಂಡಿದ್ ನಿನ್ನೆ. ಇಲ್ಲ ಯಾವ ಇದನ್ನದು ಮತ್ತ ಅವ್ರ ಕಡೆ ನೋಡಿದಾಗ ಇದಲ್ಲಿ ಇತ್ತ. ಇದೇನ್ ಕೇಳೋರ ಪುತ್ರೆ ಕುಳ್ಳತ್ತೀರ ಅಂದ್ರ ಏನ್ ತಾನೆ ಕೊಟ್ರಲ್ಲಿ ಪುತ್ರೆ ಕುಳ್ಳು ಬೆಲ್ಲ ಆತ ಬರ್ದಾರ ಬರ್ದಾರ ಪುತ್ರೆ ಕುಳ್ಳು ಬೆಲ್ಲ. ಮತ್ತ ಏನ್ ಅದ್ ಕೇಳಿ ಇದೇನು ಆಂಧ್ರ ಸ್ಟೈಲ್ ಹೋಳಿಗೆ ಆತ. ಸೊ ನೋಡು ತಡಿ ಅತ್ತ ನಿನ್ನ ನಂಗರ ಇಂತ ಏನ್ರ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈ ಮಾಡ್ತೀನಿ. ಹಂಗೆಲ್ಲ ಫುಲ್ ಬಾಕ್ಸ್ ಮುಗ್ಸೋದ್ ಕೇಳ ನಿಮಗ ಬಾಕ್ಸ್ ಮುಗಿಸ್ತಿರಲ್ಲ ನಾನು ಹ್ಞೂ ಅಂತಂತ ತಗೊಂಬಂದಿರ ಎಲ್ಲಾರು ಒಂದೊಂದು ಟ್ರೈ ಮಾಡೋಣ. ಹಿಂಗೈತೇನೆ ಇದು ರ್ಯಾಪರ್ ಐತೇನೆ ಏನಂತ ಜಿಗಟ ಐತೆ ಮೋಸ್ಟ್ಲಿ ರ್ಯಾಪರ್ ಐತಿ ಇದು ರ್ಯಾಪ್ ಮಾಡ್ಕೊಂಡವ್ರ ಚಪಾತಿ ಗತ್ಲೆ ಐತಿ ವೇಗ ಕರ್ಕೊಂಡು ಡಬ್ಬ್ಯಾಗ ಹಾಕ್ರಿ ಪ್ಲೇಟ್ ಹಚ್ಕೊಡ್ಲ ನಿಮಗದ ಮೋಸ್ಟ್ಲಿ ಬೆಲ್ಲದ ಹೋಳಿಗೆ ಕಾಣತೈತಿ ಅದ ಬಹುಶಃ ಪುತ್ರೆ ಕುಳ್ಳು ನೋಡ್ನಂತ ಕಾಟಿ ಹಚ್ಕೊಂತೀನಿ ನೋಡ ಸ್ವಲ್ಪ ಅದ ಮೋಸ್ಟ್ಲಿ ಬಿಚ್ಚಬೇಕಿದ್ನ ವ್ಯಾಪಾರ ತೆಗಿಬೇಕಿದ್ ನಾನು
ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಆಯ್ತು, ಇವತ್ತು ಸ್ಯಾಟರ್ಡೇ ಐತಿ. ಸೊ ನಮ್ಮ ಸೈಡ್ ಶುಕ್ರವಾರ ಹೋಳ್ಗಿ, ಸಾರ, ಕಟ್ಟಿನ ಸಾರ ಈ ರೀತಿ ಎಲ್ಲ ಅಡುಗೆ ಮಾಡಿರ್ತೀವಿ. ಬಟ್ ಶನಿವಾರ ಏನಿರ್ತತಲ್ಲ, ಅದು ಲಕ್ಷ್ಮಿಗೆ ಎಡಿ ಹಿಡಕ ರೊಟ್ಟಿ, ಮೆಂತಿ ಪಲ್ಲೆ ಈ ರೀತಿ ಎಲ್ಲ ಮಾಡ್ತೀವಿ. ಸೊ ಹಿಂಗಾಗಿ ಇವತ್ತು ಶುಕ್ರವಾರ ಐತಿ, ಇವತ್ತು ರೊಟ್ಟಿ ಪಲ್ಲೆ ಮಾಡೋದೆಲ್ಲ ಮಹತ್ವ ಇರ್ತೈತಿ. ಅಂದ್ರೆ ಅದ್ರ ಸ್ಟೋರಿ ಏನೈತಿ ಅದು ಎಕ್ಸಾಕ್ಟ್ಲಿ ನಮಗೂ ಗೊತ್ತಿಲ್ಲ. ನಾವು ಸಣ್ಣಗಿರ್ತಾಗ ನಮ್ಮ ಅಜ್ಜಿ ನಮಗೆ ಸಂಪತ್ ಶುಕ್ರವಾರ ಶನಿವಾರ ಎರಡು ಥರದ್ದು ಸ್ಟೋರಿ ಹೇಳಾಳು. ಬಟ್ ನಂಗೆ ಪೂರ್ತಿ ನೆನಪಿಲ್ಲ, ನಾನು ಭಾಳ ಸಲ ವಿಚಾರ ಮಾಡ್ತೀನಿ, ಅದನ್ನ ನೆನಪು ಮಾಡ್ಕೊಂಡು ಸಾನುಗೂ ಹೇಳಬೇಕು. ಅಂದರೆ ನಮ್ಮ ಏನು ಪೂಜಾ ರಿಚುವಲ್ಸ್ ಇರ್ತಾವೆ, ಅದ್ರದ್ದು ಒಂದು ಏನು ಸ್ಪೆಷಲ್ ಇಂಪಾರ್ಟೆನ್ಸ್ ಐತಿ ಅದು ಗೊತ್ತಾಗ್ತೈತಿ, ಅದ್ರ ಬಿಹೈಂಡ್ ರೀಸನ್ ಏನೈತಿ ಅದು ಗೊತ್ತಾಗ್ತೈತಿ ಅಂತ. ಬಟ್ ಇನ್ನೂ ತನಕ ನಂಗೆ ನೆನಪು ಆಗ್ಬಾರ್ದು, ಬಿಕಾಸ್ ನಾವು ಭಾಳ ಸಣ್ಣವ್ರಿದ್ವಿ ಆವಾಗ. ಸ್ವಲ್ಪ ಅರ್ಧಮರ್ಧ ನೆನಪೈತಿ. ನೋಡೋಣ, ನೆನಪಾದ್ರೆ ಒಂದ್ಸರ್ತಿ ನಿಮಗೂ ವ್ಲಾಗ್ ಒಳಗೆ ಹೇಳ್ತೀನಿ. ಸೊ ಇವತ್ತು ರೊಟ್ಟಿ, ಮೆಂತಿ ಪಲ್ಲೆ ಎಲ್ಲನೂ ಮಾಡಾಕತ್ತೀವಿ. ಅದ್ರ ಜೊತೆನ ಇವತ್ತು ಜೋಳದ ನುಚ್ಚನ್ನು ಮಾಡೋಣ ಅಂತ ಡಿಸ್ಕಸ್ ಮಾಡೀವಿ. ಆ್ಯಕ್ಚುಲಿ ಇಷ್ಟು ದಿನ ನಂಗೆ ಜೋಳದ ನುಚ್ಚ ಹೆಂಗೆ ಮಾಡ್ತಾರು ಅಂತನೂ ಗೊತ್ತಿರಲಿಲ್ಲ. ಭಾಳ ಸಿಂಪಲ್ ರೆಸಿಪಿ ಐತಿ, ಬಟ್ ಗೊತ್ತಿರಲಿಲ್ಲ, ಹಿಂಗಾಗಿ ಏನೋ ಡಿಫಿಕಲ್ಟ್ ಐತಪ್ಪ ಅಂತ ಅನಿಸ್ತಿತ್ತು. ಮೊನ್ನೆ ಮಿರಜ್ಗೆ ಮಮ್ಮಿ ಕಡೆ ಹೋದಾಗ ಆ ರೆಸಿಪಿನ ಕಲ್ಕೊಂಬಂದಿನಿ. ಕಲ್ಕೊಂಬಂದಮೇಲೆ ಇಲ್ಲಿನೂ ನಮ್ಮ ಅತ್ತಾಗ ಹೇಳಿದ ಮೇಲೆ ಅವರು ಜೋಳದ ನುಚ್ಚ ಒಡಿಸ್ಕೊಂಡು ಬಂದರು. ಬೆಳಗಾವಿ ಒಳಗೆ ನಾವು ಜಾಸ್ತಿ ಮಾಡ್ತಿರ್ಲಿಲ್ಲ. ಸೊ ಇನ್ನು ಮುಂದೆ ಮಾಡೋಣ, ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದೇನು ಸ್ಪೆಷಲ್ ಸ್ಪೆಷಲ್ ರೆಸಿಪೀಸ್ ಅದಾವು, ಸಾನುಗೂ ಗೊತ್ತಾಗ್ತಾವೆ, ನಾವು ಮಾಡಲೇ ಇಲ್ಲ ಅಂದ್ರೆ ಸಾನುಗೂ ಗೊತ್ತಾಗಂಗಿಲ್ಲ. ಸೊ ಹಿಂಗಾಗಿ ಇವತ್ತು ಹೆಂಗೂ ಶನಿವಾರ ಐತಿ, ರೊಟ್ಟಿ ಮೆಂತಿ ಪಲ್ಲೆ ಎಲ್ಲ ಮಾಡತ್ತೀವಿ, ಅದ್ರ ಜೊತೆ ಜೋಳದ ನುಚ್ಚದ ಕಾಂಬಿನೇಷನ್ನು ಸೂಪರ್ ಆಗ್ತೈತಿ ಅಂತ ಮಾಡಕತ್ತೀನಿ. ಸೊ ಚಲೋ, ಲೆಟ್ಸ್ ಗೋ. ಮುಂಜಾನೆ ಮತ್ತೆ ಮಳೆ ಶುರು ಆಗೈತಿ. ನಡು ಒಂದು ಎರಡು ಮೂರು ದಿನ ಮಳೆ ಹೋದಂಗೆ ಆಗಿತ್ತು, ಬಿಸಿಲು ಬೀಳತ್ತಿತ್ತು, ಶಕೆ ಶಕೆ ಆಗತ್ತಿತ್ತು. ಬಟ್ ಈಗ ಮತ್ತೆ ವಾಪಸ್ ಬೆಳಗಾವಿ ಮಳೆ ಶುರು. ನೋಡಲ್ಲಿ ಫುಲ್ ಮಳೆ ಬೀಳತ್ತ. ನಿನ್ನ ಸೈಕಲ್ ಅಷ್ಟು ರಿಪೇರ್ ಮಾಡ್ಕೊಂಬರೋದಾಗೈತಿ. ಇಲ್ಲ, ಯಾರು ಖರಾಬ್ ಮಾಡ್ಯಾರ ನಿನ್ನ ಸೈಕಲ? ಚಾರ್ಲಿ ಖರಾಬ್ ಮಾಡ್ಯಾನಿಲ್ಲ. ನಮ್ಮ ಚಾರ್ಲಿ ಸಾನ್ವಿಕ್ ಸೈಕಲ್ ಗುರುತು ಹಿಡಿಯಂಗಿಲ್ಲ, ಹಂಗೆ ಮಾಡಿಬಿಟ್ಟನು. ಸೊ ಆ್ಯಕ್ಚುಲಿ ಸಾನೊಂದನು ಸೈಕಲ್ ರಿಪೇರ್ ಮಾಡಿ ಮತ್ತು ವಾಪಸ್ ಹಾಕಿದ ಸೈಕ್ಲಿಂಗ್ ಕಲಿಸೋದೈತಿ. ಅಂದ್ರೆ ಹೊಡಿತಾಳು, ಬಟ್ ವಿತ್ ಹ್ಯಾಂಡಲ್ ಹೊಡಿತಾಳು. ತಡಿ ತಡಿ ಸರಸಾತೀನಿ ಹೋಗಿ. ಬಟ್ ಅವು ಹ್ಯಾಂಡಲ್ಸ್ ಹಿಂದಿನೂ ಏನು ಗಾಲಿ ಅದಾವೆ ತೆಗ್ದು ಹಾಕಿ ಕಲಿಸೋದೈತಿ. ಬಟ್ ನೋಡಾಕತ್ತೀರಿ ಮಳೆ ಹಂತ ಪರಿ ಐತಿ. ಸೊ ಮಳೆಗಾಲ ಮುಗಿಲಿ ಆಮೇಲೆ ನಾ ಮಾಡೋಣ ಅಂತ ಬಿಟ್ಟಿವಿ, ಯಾಕಂದರೆ ಈ ಮಳೆಗಾಲ ಒಳಗೆ ಏನಾಕಿ ಕರ್ಕೊಂಡು ಹೊರಗೆ ಸೈಕ್ಲಿಂಗ್ ಕಲಿಸೋದು ಒಂದು ಸ್ವಲ್ಪ ಮುಷ್ಕಿಲನ ಐತಿ. ನಡಿ ಬ್ರಷ್ ಅದು ಮಾಡಿ, ನಡಿ ಬ್ರಷ್ ಮಾಡಿ ನಡಿ. ಇವತ್ತು ರೊಟ್ಟಿ ಪಲ್ಲೆ ತಿನ್ನೋದೈತಿ, ಇವತ್ತು ಲಕ್ಷ್ಮೀ ರೊಟ್ಟಿ ಪಲ್ಲೆ ತಿನ್ನಕ್ಕೆ ಹೇಳ್ತಾಳೆ. ಇವತ್ತು ರೊಟ್ಟಿ ಪಲ್ಲೆ ತಿಂದ್ರೆ ಇವತ್ತು ಪವರ್ ಬರ್ತೈತಿ. ಏನು ಮಾಡಕತ್ತಿ? ಮಮ್ಮಿ ಕಡೆ ಕಲ್ಕೊಂಬಂದ ನಾನು ಫೈನಲಿ. ನಮ್ಮ ಮನೆಗೂ ನುಚ್ಚ ಆಗಾಕತ್ತುವ. ನಾ ಟೇಸ್ಟ್ ಮಾಡಿ ನೋಡ್ತೀನಿಲ್ಲ. ಹೌದು, ಸಾನುಗ್ ತಿನ್ನಿಸಿ ಎಲ್ಲ ಕಲಸಕ್ಕೆ ತಿನ್ನಕ್ಕ ಇದ ಜೋಳದ ನುಚ್ಚ ಫುಲ್ ಖುಷಿ ಅದ. ಅದಕ್ಕೆ ಗೊತ್ತ ಶ್ರೀ ನುಚ್ಚು ನುಚ್ಚು ಅನ್ನತ್ತಿದ್ದಿ. ಇದೇನು ಕುಡಿಯೋದು ತಿನ್ನೋದು? ಓಟ್ಸ್ ಅದನ್ನ ಫಾರಿನರ್ಸ್ ಚುರಾಸಿ ನಮ್ ಕಡೆಯಿಂದ ಇದನ್ ಮಾಡಿ ಅದನ್ನ ಓಟ್ಸ್ ಮಾಡಿ ನಮ್ಗೆ ತಿನ್ಸಾಕತ್ತಾರ. ಓಹೋ ಹೌದ್ಲ, ಹಿಂಗ ಇರ್ತದ ಓಟ್ಸ್. ಟೊಮ್ಯಾಟೋ ಇಲ್ಲ, ನಾನು ತಿಂತೀನಿ ನೋಡಿ ಇನ್ಮುಂದೆ ಸಣ್ಣಂಗೆ. ಎಲ್ಲಾರು ಮನ್ಯಾಗ ಒಂದ್ ರೌಂಡ್ ವಾರಕ್ಕೆ ಒಂದ್ಸತ ಎಲ್ಲಾರು ನುಚ್ಚತೀನಿ ನೋಡೋ ತಿನ್ ಮುಂದೆ. ತಾಕತ್ ಬರ್ತೈತಿ ಫುಲ್ ತಿನ್ನೋದ್ ನೋಡಬೇಕು. ಅವ ತಿನ್ನೋದಿನ್ನ ಎಲ್ಲಾರು ನುಚ್ಚ ತಿನ್ನೋದಿನ್ನ ಆಚೆ. ಹೆಂಗ ಅನಿಸ್ತು ಪುತ್ರ ಕುಳ್ಳು ತಂದು ಒಂದು ವಾರ ಆತು ಯಾರು ತಿನ್ನಕ ತಯಾರಿಲ್ಲ.
ಆಂಧ್ರ ಸ್ಟೈಲ್ ಹೋಳಿಗೆ ಇರ್ತಾವ ಏನು ಇವತ್ ನಾನು ತಿನ್ನೋದಿನಿ. ನೀ ತಿನ್ಲಿಲ್ಲವ? ನೀ ತಿಂದಿಲ್ಲ ನೋಡ್ಬೇಕು ಅನ್ಸತ್ತ ಟ್ರೈ. ಮ್ಯಾಲಿಟ್ ಬರೋಗು, ಗುಡ್ ಗರ್ಲ್, ಮ್ಯಾಲಿಟ್ ಬಾ. ವೆರಿ ಗುಡ್. ನಮ್ಮ ಸಣ್ಣ ನೋಡ್ರಿ ಹೆಂಗ್ ಹೆಲ್ಪ್ ಮಾಡ್ತಾಳ, ಸಣ್ಣ ಸಣ್ಣ ಬಕೆಟ್ಸ್ ಮ್ಯಾಲ್ ಒಯ್ಯಕತ್ತಾಳ. ಮ್ಯಾಲಲ್ಲಿ ರೂಮ್ ನಂತೆ ಕಿಟ್ ಬಾ, ಸಾವಕಾಶ ಹೋಗ. ಮನಿ ಬ್ಲಾಗ್ ಒಳಗ ನಾನು ಹೇಳಿದ್ದೆ ನಿಮ್ಗೆಲ್ಲಾರ್ಗಿ, ವಿವೇಕ್ ಅವರು ಮತ್ತು ವಿನಯ್ ಅವರು ಎರಡು ಮನಿನ ಕಟ್ಸಾಕತ್ತೀನಿ ಅಂತ. ಸೊ ಭಾಳಷ್ಟು ಜನ ಎಲ್ಲರೂ ಕೇಳಿದ್ರಿ ವಿವೇಕ್ ಸಾಕ್ಷಿ ಅವರು ಮನಿ ತೋರಿಸ್ರಿ ಅಂತ. ಸೊ ದಿಸ್ ಈಸ್ ವಿವೇಕ್ ಅವರ ಹೋಮ್, ಬರ್ರಿ ನಿಮಗೆ ಮನೆ ತೋರಿಸ್ತೀನಿ. ಸಾವಕಾಶ ಬರೇ, ಕಾಲಾಗಿ ಒಂದು ಸ್ವಲ್ಪ ಎಲ್ಲ ಮಾಡ್ಬೇಕೈತಿ. ಸೊ ಇದು ಐತಿ ಹಾಲ್. ಆ್ಯಕ್ಚುಲಿ ನಾ ಆಮೇಲೆ ಹೋಮ್ ಟೂರ್ ಮಾಡಕ್ಕಿದ್ದೀನಿ, ಬಟ್ ಭಾಳ ಜನ ಕ್ಯೂರಿಯಾಸಿಟಿಲೇ ಕೇಳಾಕತ್ತಿದ್ದಾನ, ಕೊಟ್ಟ ಮಟ್ಟ ಕ್ವಿಸ್ಲಿ ತೋರಿಸ್ತಾ ಇರ್ತೀನಿ. ಇಲ್ಲೆಲ್ಲ ಸ್ವಲ್ಪ ಟೈಲ್ಸ್ ಅದಾವು, ಸೊ ಇಗ್ನೋರ್ ಮಾಡ್ರಿ. ಇದು ಕಿಚನ್ ಆಲ್ಮೋಸ್ಟ್ ರೆಡಿ ಆಗೈತಿ, ಚಂದು ಕಾಣಕತ್ತೈತಿ. ಆಮೇಲೆ ಎರಡು ಬೆಡ್ರೂಮ್ ಅದಾವು, ಈ ಕಡೆ ಒಂದು ಬೆಡ್ರೂಮ್ ಐತಿ. ಈಗ ಸದ್ಯಕ್ಕೆ ಕತ್ಲೈತಿ, ಬಿಕಾಸ್ ಎಲ್ಲ ಕನ್ನಡದ ಇನ್ನೂ ಕನ್ಸ್ಟ್ರಕ್ಷನ್ ವರ್ಕ್. ಆಮೇಲೆ ಈ ಕಡೆ ಸೈಡ್ ಒಂದು ಇನ್ನೂ ಒಂದು ಬೆಡ್ರೂಮ್ ಐತಿ, ಅದು ಲಾಕ್ ಐತಿ. ಬಾತ್ರೂಮ್ ರೆಡಿ ಆಗೈತಲ್ಲ ಸರ್? ಫುಲ್ ರೆಡಿ ಆಗೈತಿ. ಈ ಕಡೆ ಒಂದು ಬೆಡ್ರೂಮ್ ಐತಿ, ಬಟ್ ಇದು ಎಲ್ಲ ಮೆಟೀರಿಯಲ್ ಇಟ್ಟಿವಿ, ಹಿಂಗಾಗಿ ಲಾಕ್ ಐತಿ. ಮತ್ತೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಬರ್ತೈತಿ, ಲೈಟ್ಸ್ ಇಲ್ಲ, ಹಿಂಗಾಗಿ ಕಾಣಿಸ್ತೈತಿ ಇಲ್ಲ ನಂಗೆ ಗೊತ್ತಿಲ್ಲ. ಅದು ರೆಡಿ ಆಗೈತೆ ಆ್ಯಕ್ಚುಲಿ. ಪೂಜಾ ರೂಮ್, ಪೂಜಾ ರೂಮ್ ಐತಿ. ಇನ್ನೂ ಅಂದ್ರೆ ಎಲ್ಲ ವರ್ಕ್ ಇನ್ ಪ್ರೋಗ್ರೆಸ್ ಐತಿ. ಸೊ ಆಕ್ಚುಲಿ ಐಡಿಯಾ ಬರಂಗಿಲ್ಲ ಎಕ್ಸಾಕ್ಟ್ಲಿ ಯಾವ ರೀತಿ ರೆಡಿ ಆಗುದೈತೆ ಅಂತ. ಅದಕ್ಕಾಗಿ ನೀವು ನಮ್ಮ ಚಾನಲ್ ಅನ್ನ, ಬ್ಲಾಗ್ ಅನ್ನ ಯಾವಾಗ್ಲೂ ನೋಡ್ಕೋತಿರ್ಬೇಕು. ಅಂದ್ರೆ ಅಪ್ಕಮಿಂಗ್ ಬ್ಲಾಗ್ಸ್ ಒಳಗೆ ಮನಿ ರೆಡಿ ಆದ್ಕೊಂಡು ಮಸ್ತ್ ಹೋಮ್ ಟೂರ್ ಮಾಡಿಸ್ತೀನಿ. ಸೊ ಭಾಳಷ್ಟು ಜನ ಏನ್ ತಿಳ್ಕೊಂಡಿರಿ ಅಂದ್ರೆ, ವಿವೇಕ್ ಅವ್ರದ್ದು ಒಂದು ಸೆಪ್ರೇಟ್ ಮನಿ ಕಟ್ಸಾಕತ್ತೀವಿ, ಮತ್ತೆ ಅವ್ರದ್ದು ಒಂದು ಸೆಪ್ರೇಟ್ ಮನಿ ಕಟ್ಸಾಕತ್ತೀವಿ. ಎಸ್, ದಿಸ್ ಇಸ್ ಪಾರ್ಷಲಿ ಟ್ರೂ, ಬಟ್ ಭಾಳ ಜನ ಎಲ್ಲೋ ಬೇರೆ ಕಡೆ ಅದೇವಿ ಅಂತ ತಿಳ್ಕೊಂಡಿರಿ. ಹಂಗೇನಿಲ್ಲ, ಇದು ಟೋಟಲ್ ಏನು, ಇದು ಫಸ್ಟ್ ಫ್ಲೋರ್ ಐತಿ. ಟೋಟಲ್ ಬಿಲ್ಡಿಂಗ್ ಏನೈತಿ, ಅದು ಎಲ್ಲ ಟೋಟಲ್ ಬಿಲ್ಡಿಂಗ್ ಎಲ್ಲರದು ಕೂಡಿ ಐತಿ. ಸೊ ಇಲ್ಲಿ ಕೆಳಗೆ ಏನೈತಲ್ಲ, ಇದು ವಿವೇಕ್ ಅವ್ರ ಮನಿ ಐತಿ. ಮತ್ ಮ್ಯಾಲೆ ವಿನಯ್ ಅವರ ಮನಿ ಬರ್ತೈತಿ, ಅಂದ್ರೆ ಮೈ ಹೋಮ್ ಆಲ್ಸೋ. ಸೊ ಹಿಂಗಾಗಿ ಕೆಳಗ ಮ್ಯಾಲೇನೆ ಇರೋರು ಅದೀವಿ, ಎಲ್ಲಿ ಬೇರೆ ಬೇರೆ ಕಡೆ ಇರಾಕತ್ತಿಲ್ಲ. ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡಿರಿ, ಹಿಂಗಾಗಿ ಜಸ್ಟ್ ನಾನು ನಿಮಗ ಬಹಳಷ್ಟು ಕಮೆಂಟ್ ಬಂದಿದ್ದು, ಅವ್ರ ಮನಿನೂ ತೋರಿಸ್ರಿ, ಅವ್ರ ಮನಿನೂ ತೋರಿಸ್ರಿ ಅಂತ. ಅದ್ಕ ವಿವೇಕ್ ಅವ್ರ ಮನಿ ತೋರಿಸ್ತೀನಿ. ಸೊ ಹೋಪ್ ಸೊ ನಿಮ್ದು ಈಗ ಕನ್ಫ್ಯೂಷನ್ ಕ್ಲಿಯರ್ ಆಗೈತಿ. ಮತ್ತ ನಿಮ್ ಮನಿ ನೋಡು ಇಚ್ಛೆ ಆಯ್ತು, ಅದು ಪಾರ್ಷಲಿ ಕಂಪ್ಲೀಟ್ ಆಗೈತಿ ಅಂತ ಅನ್ಕೊಳಕತ್ರಿ. ಬಿಕಾಸ್ ಇನ್ನು ಎಲ್ಲ ಭಾಳ ವರ್ಕ್ ಐತಿ, ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಚಂದ ಅದಕ್ಕೊಂದು ಫಿನಿಶಿಂಗ್ ಲುಕ್ ಬರ್ತೈತಿ. ಸೊ ಹೋಪ್ಸ್ ಆಫ್ ಲಘುನ ಮನಿ ರೆಡಿ ಆಗಲಿ, ಎಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ ನಮ್ಮ ಜೊತೆ, ಪಟ ಎಲ್ಲ ಕಂಪ್ಲೀಟ್ ಆಗಲಿ ಅಂತ. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಪ್ಸ್ ಆಫ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ, ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತದೆ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬೈ ಬಾಯ್.